ಪತ್ರಕರ್ತನಾಗುವುದು ಎಂದರೆ ಶೋಕಿಯಲ್ಲ, ಅದೊಂದು ಜವಾಬ್ದಾರಿಯ ಕೆಲಸ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ, ಸರಿ ತಪ್ಪುಗಳನ್ನು ಹೇಳುವ ಸೃಜನಶೀಲ ಕೆಲಸ. ಎಲ್ಲದಕ್ಕಿಂತ ಹೆಚ್ಚಾಗಿ ಪತ್ರಕರ್ತನಾಗುವವನಲ್ಲಿ ವೃತ್ತಿಬದ್ಧತೆ ಮತ್ತು ಕರ್ತವ್ಯ ನಿಷ್ಠೆ ಇರಬೇಕೆಂದು ಹಿರಿಯ ಪತ್ರಕರ್ತೆ ಲೇಖಕಿ ಕೃಷ್ಣಿ ಶಿರೂರು ನುಡಿದರು. ದಾಂಡೇಲಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಶ್ರಮ ಸಾಧಕರ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು, ಪತ್ರಿಕೋದ್ಯಮ ಎನ್ನುವುದು ಸುಖದ ಹಾದಿಯಂತೂ ಅಲ್ಲ, ಅದೊಂದು ಮುಳ್ಳಿನ ಹಾದಿ. ಪತ್ರಕರ್ತರ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವ ಪತ್ರಕರ್ತರ ಬದುಕು ಬಹಳ ಕಷ್ಟದಾಯಕವಾಗಿರುತ್ತದೆ. ಆದರೂ ಕೂಡ ನಿಜ ಪತ್ರಕರ್ತನಾದವ ತನ್ನ ವೈಯಕ್ತಿಕ ಸುಖಗಳನ್ನು ತ್ಯಾಗ ಮಾಡಿ ಓದುಗರಿಗೆ ಒಳ್ಳೆಯ ಸುದ್ದಿ ಕೊಡಲು ಪ್ರಯತ್ನಿಸುತ್ತಾನೆ. ಹಿಂದೆ ಪತ್ರಕರ್ತರು ಸ್ಥಳಕ್ಕೆ ಹೋಗಿ ವರದಿ ಮಾಡುತ್ತಿದ್ರು, ಆದರೆ ಇಂದು ಟೇಬಲ್ ನ್ಯೂಸ್ಗಳ ಶೋಕಿ ಬೆಳೆದಿದೆ. ಟೇಬಲ್ ನ್ಯೂಸ್ಗಿಂತ ಪ್ರತ್ಯಕ್ಷ ವರದಿಯೇ ಪರಿಣಾಮಕಾರಿಯಾಗಿರುತ್ತದೆ ಎಂದರು. ಎಲ್ಲೂ ಈ ತರ ಒಂದು ತುಂಬಾ ಎಲೆಮರಿ ಕಾಯಿಲಂತ ಇರ್ತಾರೆ, ಅವರನ್ನು ಗುರುತಿಸಿ ನೀವು ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ದು ತುಂಬಾನೇ ಖುಷಿ ಆಯ್ತು. ಒಂಥರ ಅದು ಹೇಳ್ಕೊಳಕಾಗಲ್ಲ, ಮನಸ್ಸಿಗೆ ಅಷ್ಟೊಂದು ಖುಷಿಯ ತಂದುಕೊಟ್ಟ ಒಂದು ಸಂದರ್ಭ. ಪತ್ರಕರ್ತರಿಗೆ ಒಂದು ಬದ್ಧತೆ, ಒಂದು ಜವಾಬ್ದಾರಿ ಇದ್ದೇ ಇದೆ. ಅದನ್ನು ಮರೆತು ನಾವು ಕೆಲಸ ಮಾಡಿದ್ವಿ ಅಂದ್ರೆ ಬಹುಶಃ ಅದರಿಂದ ಸಮಾಜಕ್ಕೆ ಆಗುವ ನಷ್ಟನೂ ಹೆಚ್ಚೇ ಇದೆ. ಸೊ ನಾವು ನಮ್ಮ ಕರ್ತವ್ಯ ನಿಷ್ಠೆಯನ್ನ ಅದನ್ನ ನಾವು ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು ಡೇ ಬೈ ಡೇ. ಈ ವರ್ಷ ಇಷ್ಟಾಯ್ತು, ಇನ್ನು ಮುಂದಿನ ವರ್ಷ ಇನ್ನೂ ಏನೋ ನಾವು ನಮ್ಮ ಜವಾಬ್ದಾರಿ ಹೆಚ್ಚಿಸ್ಕೊಂಡು ನಾವು ಸಮಾಜಕ್ಕಾಗಿ ಏನಕ್ಕೆ ಕೊಡ್ಬೇಕು. ನಾವು ಪತ್ರಕರ್ತರು ಅಂದ್ರೆ ಸಮಾಜವನ್ನು ತಿದ್ದುವವರು ಅಂತಾನೆ ಹೇಳ್ತಾರೆ. ಸಮಾಜದ ಅಂಕುಡೊಂಕನ್ನ ತಿದ್ದಲಿಕ್ಕಂತ ಪತ್ರಕರ್ತರಿದ್ದಾರೆ ಅಂತ ಹೇಳ್ತಾರೆ, ಮಾಧ್ಯಮದವರು ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲೆಲ್ಲ ಒಮ್ಮೊಮ್ಮೆ ಕೆಲವರು ಮಾಡುವ ಈ ವೈಯಕ್ತಿಕ ಅವರ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ತರುವುದಾಗ್ಲಿ, ಸಮಾಜಕ್ಕೆ ಧಕ್ಕೆ ತರುವಂತ ಒಂದು ಸಮಸ್ಯೆಯನ್ನು ಉಂಟು ಮಾಡುವುದರಿಂದ ಇಡೀ ಪತ್ರಿಕಾ ರಂಗ ಇವತ್ತು ಒಂದಿಷ್ಟು ಹೇಳ್ತಾರಲ್ಲ ಗೌರವವನ್ನ ಕುಂದಿಸ್ಕೊಂಡಿದೆ. ಆ ಗೌರವ ಕಡಿಮೆ ಆಗಿದ್ದು ಮತ್ತೆ ನಾವೆಲ್ಲ ಸೇರಿ ಅದನ್ನ ಮತ್ತೆ ತಿಳಿಸಬೇಕಾಗಿದೆ. ಅದಕ್ಕಾಗಿ ನಮ್ಮ ಬದ್ಧತೆ, ನಾವು ಮಾಡೋ ಜವಾಬ್ದಾರಿಯನ್ನ ತಿಳಿದು ನಮ್ಮ ಅಕ್ಷರವನ್ನ ನಮ್ಮ ಇದರಲ್ಲಿ ಪ್ರವೇಶಿಸಬೇಕಾಗಿದೆ. ಮುಖ್ಯ ಅತಿಥಿಗಳಾಗಿದ್ದ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಮಾತನಾಡಿ, ದಾಂಡೇಲಿಯ ಪ್ರತಿಯೊಬ್ಬ ಪತ್ರಕರ್ತರು ಉಳಿದವರಿಗೆ ಮಾದರಿಯಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಪೌರಾಯುಕ್ತ ರಾಜಾರಾಮ್ ಪವಾರ್ ಮಾತನಾಡಿ, ದಾಂಡೇಲಿ ಪತ್ರಕರ್ತರ ಸಂಘ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಶ್ರಮ ಸಂಸ್ಕೃತಿಯ ಪ್ರತೀಕವಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದ ಕೆಳಹಂತದ ಶ್ರಮಿಕರನ್ನು ಗುರುತಿಸಿ ಗೌರವಿಸಿರುವುದು ಸಾರ್ಥಕ ಕ್ಷಣವಾಗಿದೆ ಎಂದರು. ವೃತ್ತ ನಿರೀಕ್ಷಕ ಬಿಎಸ್ ಲೋಕಾಪುರ್ ಮಾತನಾಡಿ, ಪೊಲೀಸ್ ಮತ್ತು ಮಾಧ್ಯಮದ ಜವಾಬ್ದಾರಿ ಈ ಸಮಾಜಕ್ಕೆ ಬಹಳ ಮುಖ್ಯ ಎಂದರು. ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಅನಿಲ್ ನಾಯ್ಕರ್, ದಾಂಡೇಲಿ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಘವೇಂದ್ರ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸರೆ, ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿಯ ಸದಸ್ಯ ಯುಎಸ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿದ್ದರು. ಕಾರ್ಯನಿರತ ಪತ್ರಕರ್ತರ ಸಂಘದ ದಾಂಡೇಲಿ ತಾಲೂಕಾ ಅಧ್ಯಕ್ಷ ಕೃಷ್ಣ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಪತ್ರಿಕಾ ದಿನಾಚರಣೆ ಅಂಗವಾಗಿ ದಾಂಡೇಲಿಯ ಹಿರಿಯ ಪತ್ರಿಕಾ ವಿತರಕ ಹಾಗೂ ಪತ್ರಕರ್ತ ಗುರುಶಾಂತ್ ಜಡೆಹಿರೆ ಮಠ ಲೋಕೋಪಯೋಗಿ ಪ್ರವಾಸಿಗರಲ್ಲಿ ಕೆಲಸಗಾರನಿದ್ದು ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಓದಿಸಿದ ಶ್ರಮಜೀವಿ ನಜೀರ್ ಸಾಬ್ ಕಮಲ್ ಸಾಬ್ ಮಡಗಾವಿ, ಮನೆ ಮನೆಗೆ ಹಾಲು ಮಾರಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದ ಬುಡಕಟ್ಟು ಸಮುದಾಯದ ಗೌಳಿ ಸಮುದಾಯದ ಬೊಮ್ಮನಹಳ್ಳಿಯ ನಾಗಿಬಾಯಿ ಲಕ್ಕು ಪಟಕಾರಿಯವರನ್ನ ಸನ್ಮಾನಿಸಿ ಗೌರವಿಸಿದ್ರು. ಮಾನಸ ಬಿ ವಾಸರೆ ಪ್ರಾರ್ಥಿಸಿದ್ರು. ಪತ್ರಕರ್ತ ಬಿಎನ್ ವಾಸರೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ಕಾರವಾರ ತಾಲೂಕಿನ ದೇವಳಮಕ್ಕಿ ಸೇವಾ ಸಹಕಾರಿ ಸಂಘದ ಆಡಳಿತ ಮಂಡಳಿಯ 5 ವರ್ಷದ ಅವಧಿಗೆ ನಡೆಯುವ ನಿರ್ದೇಶಕರ ಆಯ್ಕೆಯು ರವಿವಾರದಂದು ಚುನಾವಣೆಯ ಮೂಲಕ ನಡೆಯಿತು. ಸಂಘದ ಚುನಾವಣೆ ಸ್ಟ್ಯಾಂಡಿಂಗ್ ಅಧಿಕಾರಿ ಅಂತ ನನ್ನನ್ನು ಮಾನ್ಯ ಉಪನಿಬಂಧಕರು ಆದೇಶ ಮಾಡಿದ್ದು ಆ ಪ್ರಕಾರ ದಿನಾಂಕ 16/7/2023 5 ವರ್ಷದ ಅವಧಿಗೆ ಆಡಳಿತ ಮಂಡಳಿ ಚುನಾವಣೆ ನಡೆಸಲಾಗಿದ್ದು ಫಲಿತಾಂಶಗಳು ಈ ಕೆಳಗಿನಂತಿದೆ. ಸಾಮಾನ್ಯ ಕ್ಷೇತ್ರದಿಂದ ಚಂದ್ರಕಾಂತ್ ರೇಖಾಗೌಡ ಅವರು 61 ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ. ದೇವಳಮಕ್ಕಿ ಸೇವಾ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ಸಾಲಗಾರ ಸಾಮಾನ್ಯ ಮತದಾರ ಕ್ಷೇತ್ರದಿಂದ ಶ್ರೀಪಾದ್ ರಾಮಚಂದ್ರ ಭಟ್, ಚಂದ್ರಕಾಂತ್ ಲೇಖಾಗೌಡ, ಗೋಪಾಲ್ ಸೋಮಾಗೌಡ, ವಿಜೇಂದ್ರ ದೇವಿದಾಸ್ ಬೇಳೂರ್ಕರ್, ಶಾಂತಾರಾಮ್ ಶಂಕರ್ ಗುನ್ಗಿ, ಸಾಲಗಾರ ಮಹಿಳಾ ಮೀಸಲು ಮತದಾರ ಕ್ಷೇತ್ರದಿಂದ ಗುಲಾಬಿ ಜಯವಂತ್ ಗುನ್ಗಿ, ವನಿತಾ ಸೈರು ಆಚಾರಿ, ಸಾಲಗಾರ ಹಿಂದುಳಿದ ಆವರ್ಗ ಮೀಸಲು ಮತದಾರ ಕ್ಷೇತ್ರದಿಂದ ಗಣಪತಿ ಸುಕ್ರುಗೌಡ, ಸಾಲಗಾರ ಹಿಂದುಳಿದ ಬಾವರ್ಗ ಮೀಸಲು ಮತದಾರ ಕ್ಷೇತ್ರದಿಂದ ಲೀನಾ ಸಾಲು ಪೆರೇರಾ, ಸಾಲಗಾರ
ಮತದಾರರಲ್ಲದ ಮತದಾರ ಕ್ಷೇತ್ರದಿಂದ ಸುತೀರ್ಘ ಜಾನನ್ ನಾಯ್ಕ್ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿ ಅವಿರೋಧವಾಗಿ ಕುಷ್ಟವಾಗು ಹುಲ್ಸ್ವರ್, ಶ್ಯಾಮ್ ಸುಂಕಪ್ಪ ವಾಲ್ಮೀಕಿ ಅವರು ಆಯ್ಕೆಯಾಗಿದ್ದಾರೆ. ಅಳಿಯನ ಅಮಾವಾಸ್ಯೆ, ಸೋಮವತಿ ಅಮಾವಾಸ್ಯೆ ಎಂದು ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ರೀತಿ ಕರೆಯಲ್ಪಡುವ ಆಷಾಢ ಮಾಸ ಅಮಾವಾಸ್ಯೆ ಎಂದು ಗೋಕರ್ಣ ಕ್ಷೇತ್ರಕ್ಕೆ ಜನರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಆಷಾಢ ಮಾಸದಂದು ಸಮುದ್ರ ಸ್ನಾನ, ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ಇಲ್ಲಿನ ಪ್ರಮುಖ ದೇವಾಲಯಗಳಾದ ಮಹಾಗಣಪತಿ, ಮಹಾಬಲೇಶ್ವರ ಮಂದಿರಗಳಿಗೆ ತೆರಳಿ ದೇವರ ದರ್ಶನ ಪಡೆದರು. ಮುಂಜಾನೆಯಿಂದ ಮಂದಿರಗಳಲ್ಲಿ ಜನಜಂಗುಳಿ ನೆರೆದಿತ್ತು. ಪ್ರತಿ ಮನೆಯಲ್ಲಿ ವಿಶೇಷ ಭಕ್ಷ್ಯಗಳೊಂದಿಗೆ ನೈವೇದ್ಯದೊಂದಿಗೆ ವಿಶೇಷ ಪೂಜೆ ನೆರವೇರಿಸಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಲಾಯಿತು. ಇದಲ್ಲದೆ ಅಮಾವಾಸ್ಯೆಯಂದೇ ಹಲವು ಸಿದ್ಧಿ ಮತ್ತು ಮುಕ್ತಿ ಕ್ಷೇತ್ರದಲ್ಲಿ ಪಿತೃತರ್ಪಣ, ಶ್ರಾದ್ದ ಮುಂತಾದ ಅಪರ ಕಾರ್ಯಗಳನ್ನು ಪುರೋಹಿತರ ಮುಖೇನ ಶ್ರದ್ಧಾಳುಗಳು ನೆರವೇರಿಸಿದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.